2010 ಮೇ 23 ತಾರೀಕು 100 ಜನ್ಮಕ್ಕೊಂದು ಸಿನಿಮಾ ಇದೆ, ತುಂಬ ಕನಸು ಕಂಡಿದ್ದೆ. ಆ ಸಿನಿಮಾ ಮಾಡಬೇಕು ಅಂತ ಹಲವಾರು ಬಾಗಿಲು ತಟ್ಟಿದ್ದೆ. ಅದೆಲ್ಲ ಆಗಿ ಆ ಸಿನಿಮಾಗೆ ಎಲ್ಲ 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 ಸಪೋರ್ಟ್ ಇತ್ತು. ಬಟ್ ಸಿನಿಮಾ ಅಷ್ಟು ನಾವು ನೆನೆಸ್ದಂಗೆ ಟೇಕೋಫ್ ಆಗಿಲ್ಲ. ಈ 10 ವರ್ಷ ಅದೆಲ್ಲ ನನ್ನ ಮನಸ್ಸಲ್ಲಿ ತುಂಬ ಭಾರವಾಗಿತ್ತು. ಅದಕ್ಕೆ ಮುಂಚೆ ಏನೋ ಮಲ್ಟಿ ಸ್ಟಾರ್ ಆಕ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನಾನ್ಯಾಕೆ ಮಾಡೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಇಷ್ಟೊಂದು ಮಾಡಬಹುದು ಅಂತ ಒಂದು ಭರವಸೆ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಎಲ್ಲೋ ಒಂದು ಕಡೆ ಅದು ಬಿಗ್ ಬಾಸ್ ಸೀಸನ್ 2 ಅಲ್ಲಿ ಟಾಪ್ 6 ಆಗಿ ನಾನು ಮತ್ತೆ ಮನೆ ಮನೆಗೆ ಮಾತಾಯಿತು. ಸುದೀಪ್ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಅಣ್ಣನ ಜೊತೆ ಒಂದು 3 ತಿಂಗಳ ಜರ್ನಿಯಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಇನ್ವಾಲ್ವ್ ಆಗಿದ್ದೆ. ನಂತರ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಆಗಲಿ, ಹಳ್ಳಿಯಾದ ಪ್ಯಾಟೆ ಬಂದಾಗಲಿ, ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಾಗ ನಂದಕಿಶೋರ್ ಅವರು ಮುಕುಂದ ಮುರಾರಿ ಪ್ರಮೋಷನ್ ಬಂದಿದ್ರು. ಒಂದು ಮಾತು ಕೊಟ್ಟಿದ್ರು ನನ್ನ ಕ್ಯಾರವನ್ಗೆ, ನೀನು ನಿನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅಂತ ನೀನು ಬೆಂಗಳೂರು ಬಂದು ನೋಡು, ಗೊತ್ತಾಗುತ್ತೆ ಅಂತ. ಸೊ ಅವರು ಈ ನಿಂದು ಬಿಗ್ ಬಾಸ್ ಆದ್ಮೇಲೆ ನಾನು ನಿಮ್ಗೆ ಲಾಂಚ್ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಅವ್ರು ಲಾಂಚ್ ಮಾಡ್ತಾರೆ ಅಂತ ನಾನು ಅವ್ರ ಪೊಗರು ಡೀಲ್ ಆಗ್ತಾ ಇತ್ತು. ಹಾಗೆ ನಂದು ಹಿಂದೆ ತಿರುಗಿ ನೋಡ್ತಾ ತಿಂಗಳುಗಳು ವರ್ಷ ಆಗಿತ್ತು, 2 ವರ್ಷ ಹಾಗೆ ನನ್ನ ಕಣ್ಮುಂದೆ ಹೋಗ್ಬಿಡ್ತು. ಆಗ ಎಲ್ಲ ಒಂದು ಕಡೆ ನಂದಕಿಶೋರ್ ಅವರು ನನಗೆ ಫ್ಯಾಂಟಾಸ್ಟಿಕ್ ಬ್ರಿಲಿಯಂಟ್ ಡೈರೆಕ್ಟರ್ ಶಿವಗಣೇಶ್ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ಆಗ್ತಾನೆ ಜಿಗಲ್ ದಂಡ ಅನ್ನೋ ಸಿನಿಮಾ ಸಿನಿಮಾ ಮಂದಿರದಲ್ಲಿ ದುಡ್ಡು ಮನಸ್ಸನ್ನು ಗೆದ್ದಿರುವಂತ ಸಮಯ. ಸೊ ನನ್ನಲ್ಲಿ ಒಂದು ಕತೆ ಇತ್ತು. ನಾನೊಂದು ಟ್ರೈನ್ ಸವಾರಿ ಮಾಡಿದಾಗ ಒಬ್ಬ 10 ವರ್ಷ ಜೈಲ್ ಶಿಕ್ಷೆ ಆಗಿ ಆ ಕಂಪಾರ್ಟ್ಮೆಂಟ್ ಅಲ್ಲಿದ್ದ, ಅವನೊಂದು ಕತೆ ಹೇಳಿದ್ದ ಅವನ ಜೀವನದಲ್ಲಿ ಆಗಿರುವಂತ ಒಂದು ಕೆಲವು ಘಟನೆಗಳು. ಆ ಘಟನೆಗಳು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ನಾನು ಮತ್ತೆ ಡೆಲ್ಲಿಯಲ್ಲಿ ನಡೆದಿರುವಂತ ನಿರ್ಭಯ, ಹೈದರಾಬಾದ್ ನಡೆದಿರುವಂತ ಕೆಲವು ವಿಷಯಗಳು, ಉತ್ತರಾಂಚಲ್ UP ಇದರ ಹಲವಾರು ಜಾಗದಲ್ಲಿ ಈಗ ನಮ್ಮನೆಯಲ್ಲಿ ನಮ್ಮೂರಲ್ಲಿ ನಮ್ಮನೆ ಹುಡುಗಿನ ಯಾರೋ ಒಬ್ಬ ದೂರದಿಂದ ಬಂದು ಮುಟ್ಟಿದ್ರೆ ನಾವು ಸುಮ್ಮನೆ ಇರ್ತೀರಾ, ಇಲ್ಲ ಆಕೆನ ಕೆಣಕಿದ್ರೆ ಸುಮ್ಮನೆ ಇರ್ತೀರಾ, ಇಂಥ ಒಂದು ಹಲವಾರು ವಿಷಯಗಳು ಬಂದಾಗ ಸತ್ಯ ಕತೆ ಮೂಡಿಬಂತು. ಸತ್ಯ ಒಂದು ಕನಸುಗಾರ, ಅವನಿಗೊಂದು ಅವನು ಸಣ್ಣ ಕುಟುಂಬ, ಅವನಿಗೊಂದು ಜೀವನದಲ್ಲಿ ಅವನ ಆಸೆಗಳು, ಅವನ ಕನಸಿಗೆ ಎಲ್ಲಕ್ಕೂ ಮ್ಯಾಚ್ ಆಗುವಂತ ಅವನ ಅಂಜಿನ ಕ್ಯಾರೆಕ್ಟರ್. ಹಾಗೆ ಕತೆ ಮೂಡಿಬಂತು. ಕತೆ ಮೂಡಿಬಂದಾಗ ನಾನು ಶಿವಗಣೇಶ್ ಅಪ್ರೋಚ್ ಮಾಡಿದಾಗ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿ ನಾನು ಮೊದಲನೇದಾಗಿ ಪರಿಚಯ ಆಗಿದ್ದು ವಿನೋದ್ ಭಾರತಿ ಸರ್. ನೋಡಿ, ಭಗವಂತ ಎಲ್ಲಿ ಒಬ್ಬೊಬ್ಬರನ್ನ ಜಾಯ್ನ್ ಮಾಡ್ಕೊಳ್ತಾರೆ ಅಂತ ಅಲ್ಲಿತ್ತು. ಶಿವಗಣೇಶ್ವರ್ ಈ ಕತೆಗೆ ಬೇರೆ ಒಂದು ರೀತಿ ಸ್ಪಿನ್ ಮಾಡಿದ್ರು. ಹಾಗೆ ವಿನೋದ್ ಭಾರತಿಯವರು ಅವಾಗ ತಾನೆ ಜಿಗಿರ್ ದಂಡ ಸಿನಿಮಾ ಮುಗಿದ್ರು, ನನ್ನ ಕೈಯಲ್ಲಿ ಒಂದು 11 ರೂಪಾಯಿ ಇತ್ತು. ಆ 11 ರೂಪಾಯಿ ಕೈಯಲ್ಲಿ ಕೊಟ್ಟು ನನ್ನ ಸಿನಿಮಾ ಮಾಡಿದ್ರೆ ನೀವೇ ನನ್ನ ಸಿನಿಮಾ ಕ್ಯಾಮ್ರಾಮನ್ ಅಂತ ಮಾತು ಕೊಟ್ಟಿದ್ದೆ. 21 ರೂಪಾಯಿ ಸರ್. ಸೊ ಹಾಗಾಗಿ ವಿನೋದ್ ಭಾರತಿಯವರು ನನ್ನ ಸಿನಿಮಾ ಕ್ಯಾಮ್ರಾಮನ್ ಆದ್ರು. ಅಷ್ಟೊತ್ತಲ್ಲಿ ನನ್ನ ತಂದೆ ಕಳ್ಕೊಂಡೆ. ನನ್ನ ತಂದೆ ಕಳ್ಕೊಂಡಾದಾಗ ಮತ್ತೆ ನಾನು ಪ್ರೊಡ್ಯೂಸರ್ ನನಗೆ ಯಾರು ಹೆಲ್ಪ್ ಮಾಡಿಲ್ಲ. ಕೆಲವೊಂದು ಮಾತುಗಳು ಇರ್ತಾರೆ, ಇವನು ಹಾಕೊಂಡ್ರೆ ಪೋಸ್ಟರ್ ದುಡ್ಡು ಬರಲ್ಲ, ಈಗ ಟ್ರೆಂಡಿಂಗ್ ಹೀರೋಸ್, ಈ ತರ ಹಲವಾರು ಮಾತುಗಳು ಕೇಳ್ಬಿಟ್ಟಿದ್ವಿ. ಈಗ ಹಿಂಗಾಗಿದೆ, ಒಂದು 10 ನಿಮಿಷ ಒಬ್ಬರು ಕುತ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಮಾಡ್ತಾರ ಇಲ್ವ ಅಂತ. ಸೊ ತುಂಬ ನೊಂದಿರುವಂತ ತುಂಬ ಹಲವಾರು ಈ ತರ ಪ್ರೊಡ್ಯೂಸರ್ಸ್ ಹಾಗಿದ್ದಾಗ, ಸರಿ ಇನ್ನೊಬ್ಬರು ನಂಬೋದು ಏನಕ್ಕೆ, ನಾವೇ ಶುರು ಮಾಡೋದಂತ ನಾನು 50 ಲಕ್ಷದ ಒಂದು ಸಿನಿಮಾ ಮಾಡಿಕೊಡಿ ಅಂತ ಶಿವಗಣೇಶ್ ಹೇಳಿದೆ. ನನ್ನ ಹತ್ರ ಇಷ್ಟೇ ಹೆಲ್ಪ್ ಮಾಡೋಕ್ಕಾಗೋದು. ಅವರು ನನ್ನಲ್ಲಿರೋ ಒಂದು ಪ್ಯಾಷನ್ ನೋಡಿ ವಿನೋದ್ ಬರ್ತೀವಿ ಏನಾದ್ರೂ ಆಗಲಿ ಈ ಹುಡುಗನ ಒಂದು ಸಿನಿಮಾ ಮಾಡೋಣ ಅಂತ ಹಂಗೆ ಶುರುವಾಗಿದ್ದು ನಮ್ಮ ಈ ಜರ್ನಿ. ಈ ಸಿನಿಮಾ ಜರ್ನಿ ಶುರುವಾಗಷ್ಟರಲ್ಲಿ ಇನ್ನೊಂದು ಸ್ಕೆಡ್ಯೂಲ್ ಮುಗಿಸ್ಟಲ್ಲಿ ನಾನು ನನ್ನ ತಾಯಿ ಕ್ಯಾನ್ಸರ್ ಆಗ್ಬಿಡ್ತು. ಸೊ ನನ್ನ ತಾಯಿ ಕ್ಯಾನ್ಸರ್ ಆದಾಗ ನಾನು ಮತ್ತೆ ಎಲ್ಲೊಂದು ಕಡೆ ನಂದೊಂದು ಭಾಗ ಆಯ್ತು ಜೊತೆ ಹೋಗುತ್ತೆ. ಸೊ ಈ ಸಿನಿಮಾ ಇದು ಮತ್ತೆ 100 ಜನ್ಮ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.